ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ನಲವತ್ತೈದರ ವೇಳೆಗೆ ಈ ವಿಚಾರ ಗೊತ್ತಾಗಿದೆ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಮೃತದೇಹವನ್ನು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ ಇನ್ಫ್ಯಾಕ್ಟ್ ಆರು ಗಂಟೆ ಅಷ್ಟೊತ್ತಿಗೆ ಅವರ ಸಖರಾಯಿ ಪಟ್ಟಣದಿಂದ ಬಂದು ಅವರ ಅವರ ಪರ್ಸನಲ್ ಕಾರ್ನಲ್ಲಿ ಈ ಈ ರೀತಿ ಕೃತ್ಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಘಟನಾ ಸ್ಥಳದಿಂದ ನನ್ನ ಕೊಲೆಗೊಂದು ವಾಕ್ತರು ಮಾಡಿದ್ದಾರೆ ನೋಡೋಣ ವಿಧಾನ ಪರಿಷತ್ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಅವರು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಾನೀಗ ಅವರು ರೈಲಿಗೆ ಅಂದರೆ ಆತ್ಮಹತ್ಯೆಗೆ ಬರೋದಕ್ಕೂ ಮುಂಚೆ ಕೂಡ ಬಂದಂಥ ಅವರ ಹಳೆಯದಾದಂಥ ಒಂದು ಸ್ಯಾಂಟ್ರೋ ಮುಂಭಾಗದಲ್ಲಿ ಇದ್ದೀನಿ ನೋಡ್ಬೋದು ಆ ನಿನ್ನೆ ಸಂಜೆ ಅಂದರೆ ಶತಾಬ್ದಿ ರೈ ಟ್ರೈನಿಗೆ ಒಂದು ಆ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾದಂಥ ಧರ್ಮೇಗೌಡ ಅವರು ಅವರ ಎಸ್ಕಾಟ್ ಮತ್ತು ಏನು ಪೊಲೀಸ್ನವರು ಇದ್ದರು ಅವರೆಲ್ಲರೂ ಕೂಡ ಮನೆ ಕಳಿಸಿ ಅವರ ಖಾಸಗಿ ವಾಹನದಲ್ಲಿ ಅಂದರೆ ಇದೇ ಒಂದು ಸ್ಯಾಂಟ್ರೋ ಕಾರನಲ್ಲಿ ಡ್ರೈವರ್ ಜೊತೆ ಈ ಒಂದು ಜಾಗಕ್ಕೆ ಬಂದಿದ್ದಂಥವರು ಬಂದು ಆ ಡ್ರೈವರನ್ನು ನಾನು ಯಾರೋ ಸ್ವಲ್ಪ ಪರ್ಸ್ನಲಿ ಮಾತಾಡಬೇಕು ನೀನು ಹೋಗು ಹೇಳಿ ಡ್ರೈವರ್ ಕಳಿಸಿ ತದನಂತರ ಅವರು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿರೋದ್ದು ಈಗ ಕಾರಿನ ಜೊತೆ ನಮ್ಮ ಅವರ ಡ್ರೈವರ್ ಏನಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರಿಗೆ ಏನು ಹೇಳಿದರು ಅನ್ನೋದನ್ನ ಈಗ ಅವರಿಂದ ನೆಕ್ ಸರ್ ನಮಸ್ತೆ ಸರ್ ನಿನ್ನೆ ಬಂದಿ ಸರ್ ಇಲ್ಲಿ ನಿಮ್ಮ ಹತ್ರ ಮಾತಾಡೋದು ನಾಲ್ಕು ಸರ್ ಅಷ್ಟೇ ಫೋನಲ್ಲಿ ಮಾತಾಡ್ಕೊಂತ ನಮ್ಮ ಹತ್ರ ಮಾತಾಡಲಿ ಮಾಮೂಲಿ ಮಾತಾಡ್ಕೊಂಡು ಬಂದು ಬಂದು ಅಲ್ಲೊಂದು ಎರಡು ಜನ ಮಾತಾಡ್ಸಿರೋ ಇಲ್ಲೆಲ್ಲ ಜನ ಜಾಸ್ತಿ ಆಗ್ತಾರೆ ಹಿಂಗೆ ಹೋಗೋಣ ಬಂದು ಹಿಂಗೆ ಹೋಗಿ ಆ ಮೂಲೆ ಹೋಗಿ ಟರ್ನ್ ಮಾಡ್ಕೊಂಡು ಬಂದು ಬಂದು ಆಮೇಲೆ ಇಲ್ಲಿಗೆ ಬಂದು ಆಮೇಲೆ ನೀರು ಹೋಗಿ ಲೇಟಾಗಿ ಬರೋದವರು ನೀರು ಬಾ ಬಂದರು ಬಾಣ ಬಾಣವರ್ಗೋಗಿ ನೀರು ತಗೊಂಬಂದು ಇಲ್ಲಿ ಇಳಕೊಂಡ್ರು ನಾನು ಹೋಗಿ ನಿಂತಿದ್ದೆ ಅಷ್ಟೇ ಕೊಡೋದು ಅಂದರೆ ಈಗ ಇಲ್ಲಿ ಬರ್ಬೇಕಾದ್ರು ಕೂಡ ಅವರು ಬೇರೆ ಏನು ಹೇಳಿಲ್ಲ ನಿಮ್ಮ ಹತ್ರ ಬಂದು ಇವೆ ಭತ್ತ ಏನಾರು ತೊಗೊಂಡು ಬಂದ್ರೆ ಏನು ತಂದಿಲ್ಲ ಸರ್ ನೀರು ಬಿಟ್ಟರೆ ಏನೂ ಮುಟ್ಟಿಲ್ಲ ಬರೀ ನೀರು ಅಂದರೆ ಫೋನಲ್ಲಿ ಈಗ ಮಾತಾಡ್ಬೇಕಾದ್ರು ಬರ್ಬೇಕಾದ್ರು ಕೂಡ ಫೋನಲ್ಲಿ ಮಾತಾಡ್ತಿದ್ದು ತುಂಬ ಉದ್ಯೋಗಕ್ಕೊಳಗಾಯಿತು ಇಲ್ಲ ನಾರ್ಮಲ್ ಆಗಿ ಮಾತಾಡೋದು ನಾರ್ಮಲ್ ಆಗಿ ಹೇಮಂತ್ ಹತ್ರ ಮಾತಾಡ್ತಾ ಇದ್ರು ಅಷ್ಟೇ ಹೇಮಂತ್ ಬಿಟ್ಟರೆ ಯಾರು ತಂದು ಮಾತಾಡಿಲ್ಲ ನಾವು ಮೋನ್ ಅಂತೇಳಿ ಮಾತಾಡಿದ್ರು ಅವ್ರು ಏನೂ ಫೋನ್ ಎತ್ತಿಲ್ಲ ಸ್ವಲ್ಪ ಫೋನ್ ಎತ್ತದ ಕಲ್ತ್ಕೊಂಡು ಎರಡು ಮಾತಾಡಿ ಇಟ್ಟರು ಅಷ್ಟೇ ಮತ್ತೇನು ಮಾತಾಡಿಲ್ಲ ನೀವು ಎಷ್ಟೋಷ್ಟು ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಸರ್ ಕೆಲಸ ಮುಂಜೆ ಮಾಡ್ತಿದ್ದೆ ಬಿ ಹೋಗಿರಲಿಲ್ಲ ಯಾವಾಗ ಕರೆದಾಗೆಲ್ಲ ಹೋಗ್ತಿದ್ದರು ಬರ್ತಿದ್ದೆ ಅಷ್ಟೇ ಹೇಗಿತ್ತು ಸರ್ ನಿಮ್ಮ ಅವರ ಸರ್ ನಮಗೇನು ಅವ್ರದ್ದು ತೊಂದರೆ ಇಲ್ಲ ಹ್ಞೂ ಏಕೆಂದರೆ ತುಂಬ ಡೇರಿಂಗ್ ಪರ್ಸನ್ ಅವರು ಯಾವುದಕ್ಕೂ ಯೋಚನೆ ಮಾಡಲ್ಲ ತಲೆ ಕೆಡ್ಸ್ಕೋತಿದ್ರು ಬಟ್ ಅವರು ಈ ರೀತಿಯಾದಂಥ ಒಂದು ಕೃತಕ ಕೈ ಹಾಕಿದ್ದಾರೆ ಅಂತ ಏನು ನಮಗೇ ಗೊತ್ತಾಗಲ್ಲ ಸರ್ ಇದು ಯಾಕೆ ಹೆಂಗಾಯಿತು ಅವ್ರಿಗೆ ಗೊತ್ತು ದೇವ್ರಿಗೆ ಗೊತ್ತು ಬರ್ತಾ ಏ ನೀನು ಬೇಜಾರು ಒಂದೂ ಮಾತಾಡಿಲ್ಲ ಅದೊಂದು ಟ್ರೈನ್ ವಿಚಾರ ಮಾತಾಡೋದು ಬಿಟ್ಟರೆ ನೀನು ಮಾತಾಡಿಲ್ಲ ಅವರು ಏಮಂತ ಒಬ್ಬರ ಹತ್ರ ಮಾತಾಡಿದ್ದು ಯಾರು ಕೇಳಿದ್ರು ಅಂತ ಹೇಳಿ ಬಂತ ಇಲ್ಲಿ ಬಂತು ಹೊಸ್ತುರ್ಗ ಬಂತ ಬೀರೂರು ಬಂತ ಅಷ್ಟು ಬಿಟ್ಟರೆ ನೀನು ಕೇಳಿಲ್ಲ ಅಷ್ಟೇ ಅವರು ಇದು ಡ್ರೈವರ್ ಅವರ ಮಾತು ಅಂತಂದರೆ ಅವರಿಗೆ ಇಲ್ಲಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಆ ಹೇಮಂತ್ ಅಂಬವರಿಗೆ ಟ್ರೈನ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿದೆ ಈಗ ಅಂತೇಳಿ ಅವರಿಗೆ ಟ್ರೈನಿಂದ ಬಗ್ಗೆನೇ ಮಾಹಿತಿ ಕಲೆ ಆಗ್ತಿರೋ ತದನಂತರ ಟ್ರೈನ್ ಹತ್ತಿರಕ್ಕೆ ಬರುತ್ತೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಡ್ರೈವರ್ನು ಕೂಡ ಮನೆಗೆ ಕಳಿಸಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಕ್ಯಾಮರಾಮನ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿ ವಿ ಚಿಕ್ಕಮಗಳೂರು ಸೊ ಇದು ಅಲ್ಲಿನ ಡ್ರೈವರ್ ಕೊಟ್ಟಂತಹ ಮಾಹಿತಿ ದಾರಿ ಉದ್ದಕ್ಕೂ ಅವರು ಆರಾಮಾಗೇ ಇದ್ರು ಫೋನಲ್ಲಿ ಕೇಳ್ಕೊಂಡು ಬರ್ತಾ ಇದ್ರಂತೆ ಅವರ ಅವರ ಸ್ನೇಹಿತರು ಹೇಮಂತ್ ಅನ್ನೋರನ್ನ ಟ್ರೈನ್ ಎಲ್ಲಿ ಬಂತು ಏನು ಎತ್ತ ಅಂದ್ಬಿಟ್ಟು ಅಂದರೆ ಅವರು ಮೋಸ್ಟ್ಲಿ ಅವರು ಆಗೇ ಬಂದಿದ್ದಾರೆ ಟ್ರ ಟ್ರೈ ಟ್ರೈನ್ದು ಟೈಮಿಂಗ್ಸನ್ನು ಕೇಳ್ಕೊಂಡು ಬಂದಿದ್ದಾರೆ ಅವ್ರಿಗೆ ಗೊತ್ತಿದೆ ಇಲ್ಲಿಗೆ ಬರೋದಕ್ಕೆ ಟ್ರೈನು ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ಗೊತ್ತಾಗಿದೆ ಅವ್ರಿಗೆ ಸೊ ಹಾಗಾಗಿ ಡ್ರೈವರ್ನ ನೀನು ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಟ್ಟು ಆ ಕಾರನ್ನು ಅಲ್ಲೇ ನಿಲ್ಲಿಸಿ ಅಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ ಸಾಯಲೇಬೇಕು ಅಂತ ಅಂದುಕೊಂಡು ಅವರು ನಿರ್ಧಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಸೊ ಹಾಗಾಗಿನೇ ಅವರ ಉಪಸಭಾಪತಿ ಆಗಿರೋದ್ರಿಂದ ಅವ್ರಿಗೊಂದು ಒಂದು ವೆಹಿಕಲ್ ಎಸ್ಕಾಟ್ ವೆಹಿಕಲ್ಲು ಮತ್ತು ಅವ್ರು ಗನ್ಮ್ಯಾನ್ ಎಲ್ಲ ಇರ್ತಾರೆ ಯಾರನ್ನೂ ಕರ್ಕೊಂಡು ಬಂದಿಲ್ಲ ಜೊತೆಗೆ ಅವರೆಲ್ಲರನ್ನೂ ಕೂಡ ಕಳಿಸ್ಬಿಟ್ಟಿದ್ದಾರೆ ಅದಾದ ನಂತರ ಆತ್ಮಹತ್ಯೆಗೆ ಇವರು ಶರಣಾಗಿದ್ದಾರೆ ಆ ತೀರ್ಮಾನವನ್ನು ತಗೊಂಡು ಇಲ್ಲ ಸಾಯಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಸೊ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದರು ಪರಿಷತ್ ಗಲಾಟೆಯಿಂದ ಬೇಸತ್ತಿದ್ದ ಬಗ್ಗೆ ಡೆತ್ ನೋಟಲ್ಲಿ ಅವರು ಉಲ್ಲೇಖಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಆದರೆ ಆರೇಳು ಗಂಟೆಗೆಲ್ಲ ಇದು ನಡೆದೋಗಿದೆ ಸಾಯಂಕಾಲ ಹತ್ತು ಗಂಟೆ ತನಕ ಕಾದಿದ್ದಾರೆ ಮನೆಯಲ್ಲಿ ಎಲ್ಲರೂ ಬರ್ತಾರೆ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಹತ್ತು ಗಂಟೆ ತನಕವೂ ಕೂಡ ಯಾವಾಗ ಬರಲಿಲ್ಲ ಆಗ ಅವರು ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ಪೊಲೀಸರು ಟವರ್ ಲೊಕೇಶನನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ಓಹ್ ಇಲ್ಲೆಲ್ಲೋ ಟವರ್ ಲೊಕೇಶನ್ ಬರ್ತಿದೆಯಲ್ಲ ಅಂತ ಈ ಸರೌಂಡಿಂಗಿಗೆ ಬಂದು ಹುಡುಕೋದಕ್ಕೆ ಶುರು ಮಾಡ್ತಾರೆ ಸಾಮಾನ್ಯವಾಗಿ ಮನಸ್ಸು ಒಂದು ಕೆಟ್ಟ ಯೋಚನೆಯನ್ನು ಮಾಡುತ್ತೆ ಆ ಟೈಮಲ್ಲಿ ರೈಲ್ವೆ ಟ್ರ್ಯಾಕ್ ಹತ್ತಿರ ಕಾರ್ ನಿಂತಿದೆ ಅಂತ ತಕ್ಷಣ ಓಹೋ ಅವರೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿರಬಹುದಾ ಅಂತೆಲ್ಲ ಅನಿಸುತ್ತೆ ಮಹಾ ಮನಸ್ಸು ಸಹಜವಾಗಿ ಸೊ ಅದಕ್ಕೆ ತಕ್ಕಂತೆ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರೋದು ಗೊತ್ತಾಗುತ್ತೆ ಅವರ ಮುಖವನ್ನು ನೋಡಿದಂಥವರು ಕೆಲವರು ಗುರುತು ಹಿಡಿದಿದ್ದಾರೆ ಓ ಇವರು ಉಪ ಉಪಸಭಾಪತಿಗಳು ಧರ್ಮೇಗೌಡರು ಅಂತ ಗೊತ್ತಾಗುತ್ತೆ ವಿಚಾರ ಅದಾದ ನಂತರ ರಾತ್ರಿ ಎಲ್ಲ ಕತ್ಲೆ ಇದ್ದಿದ್ದರಿಂದ ಆದರೂ ರಾತ್ರಿ ಹುಡುಕಿದ್ದಾರೆ ಇಲ್ಲ ಅಂತಲ್ಲ ಬೆಳಗಂಜಾವದ ತನಕ ಹುಡುಕ ಹುಡುಕಿದ್ದಾರೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ತುಂಬ ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದು ಸೇರಿರ್ತಕ್ಕಂಥದ್ದು ಅವರೆಲ್ಲರೂ ಅಲ್ಲಿ ಈ ಇದನ್ನು ನೋಡೋದಕ್ಕೆ ಅಂತಲೇ ಬಂದಿದ್ದಾರೆ ಸಿ ಟಿ ಅವರು ಭೋಜೇಗೌಡರು ಅವರು ತಮ್ಮ ಎಲ್ಲ ಇದ್ದಾರೆ ಅಲ್ಲೇ ಇದ್ದಾರೆ ದೇಹವನ್ನು ಮೆಗ್ಗಾನ್ ಆಸ್ಪತ್ರೆಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ರವಾನೆ ಮಾಡ್ತಾರೆ ಇನ್ನೂ ಮಾಡಿಲ್ಲ ಇಲ್ಲಿಂದ ಮೆಗ್ಗಾನ್ ಆಸ್ಪತ್ರೆಗೆ ದೇಹವನ್ನು ತಗೊಂಡು ಹೋಗ್ತಾರೆ ಮರಣೋತ್ತರ ಪರೀಕ್ಷೆಗೆ ಅನ್ನುವಂತಹ ಮಾಹಿತಿ ಅವೆಲ್ಲ ಫಾರ್ಮ್ಯಾಲಿಟೀಸ್ ಪ್ರಕಾರ ಏನೇನಾಗಬೇಕು ಅವೆಲ್ಲ ಕೂಡ ಆಗುತ್ತೆ ಅಲ್ಲಿನ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಅದೇನು ತುಂಬ ತಡವಾಗೋದಿಲ್ಲ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ದೇಹವನ್ನು ಅವರ ಸ್ವಗ್ರಾಮಕ್ಕೆ ತಂದು ಅಲ್ಲಿಗೆ ಬಹುತೇಕ ರಾಜಕೀಯ ಗಣ್ಯರೆಲ್ಲರೂ ಕೂಡ ಬರ್ತಾರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅದಾದ ನಂತರ ದೇಹವನ್ನು ಅಂತ್ಯಕ್ರಿಯೆ ಮಾಡ್ತಾರೆ ಇದಿಷ್ಟು ಕೂಡ ಇವತ್ತೇ ನಡೆಯುವಂತಹ ಪ್ರಕ್ರಿಯೆಗಳು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ವಿಧಾನ ಪರಿಷತ್ನ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ನಿನ್ನೆ ರಾತ್ರಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಗುಣಸಾಗರ ಅಂತಕ್ಕಂಥ ಜಾಗ ಇದು ನೀವು ಅಲ್ಲಿ ನೋಡ್ತಾ ಇರೋದು ಗುಣಸಾಗರ ಅಂತ ಆ ಗುಣಸಾಗರದ ಬಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತಮ್ಮ ಹಳೆಯ ಸ್ಯಾಂಟ್ರೋ ಕಾರ್ನಲ್ಲಿ ಹೋಗಿ ಡ್ರೈವರ್ ಜೊತೆ ಹೋಗಿ ಆ ನಂತರ ರೈಲಿಗೆ ಸಿಲುಕಿ ಆತ್ಮಹತ್ಯೆಗೆ ಶರಣಾಗಿದ್ದ